ಇಲ್ಲಿ ಬಂದಿರತಕ್ಕಂತ ಎಲ್ಲ ಗಣ್ಯರು ಹಾಗೂ ಮಾಜಿ ಅಧ್ಯಕ್ಷರು, ವಿಶೇಷವಾಗಿ ನಮ್ಮ ಗಣ್ಯರಾಜ ಶ್ರೀನಾಥ್ ಅವರು ಬಂದಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಅವ್ರನ್ನ ಬನ್ನಿ ಅಂತ ಹೇಳಿದಾಗ ಬಹಳ ಪ್ರೀತಿಯಿಂದ ಒಪ್ಕೊಂಡು ಬಂದಿದ್ದಾರೆ. ಅವರಿಗೆ ನಮ್ಮ ಧನ್ಯವಾದ. ಹಾಗೆ ಪ್ರೆಸ್ ಕ್ಲಬ್ ಅಧ್ಯಕ್ಷರಾದಂತ ಶ್ರೀಧರ್ ಅವರು ಬಂದಿದ್ದಾರೆ. ವೈರ್ಗಳಿದೆ, ವೈರ್ಗಳು ಹಿರಿಯ ಕಲಾವಿದೆ ಹಾಗೂ ಚಲನಚಿತ್ರರಂಗದಲ್ಲಿ ತಮ್ಮದೇ ಆದಂತಹ ಒಂದು ಜಾಪು ಮತ್ತು ಸ್ಥಾನವನ್ನು ತುಂಬಿದಿರುವಂತಹ ಶ್ರೀಮತಿ ಪ್ರೇಮರಾಜೇಶ್ ಅವರಿಗೆ ಸ್ವಾಗತ ಕೊಡ್ತಾ ಇದ್ದೀನಿ. ಹಾಗೆ ಭವ್ಯ ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದೀನಿ. ಬಂದಿರತಕ್ಕಂಥ ಎಲ್ಲ ಮಾಧ್ಯಮದ ಮಿತ್ರರುಗಳಿಗೆ ಅತ್ಯಂತ ಹೃದಯಪೂರ್ವಕವಾಗಿ ತಮಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಒಕ್ಕೂಟದ ಪ್ರಕಾಶವರ್ಗಿದ್ದೀರಾ, ಒಕ್ಕೂಟದ ಸರ್ವರಿಗೂ ನಮ್ಮ ಸ್ವಾಗತ ಇದೆ. ಸ್ನೇಹಿತರೆ ಹಾಗೂ ಕನ್ನಡದ ಮನಸ್ಸುಗಳು, ವಿಶೇಷವಾಗಿ ಇವತ್ತು ನಾನು ಬಹಳ ಹೆಮ್ಮೆ ಪಡೋದೇನೆಂದ್ರೆ ನಾನು ಕಂಡಂತಹ ಅಥವಾ ನೀವು ಕಂಡಂತಹ ಒಂದು ಶೋಮ್ಯಾನ್ ಅಂತ ಕರಿಬೇಕು ಅಂತಂದ್ರೆ ನಾವು ಹಿಂದಿ ಚಿತ್ರರಂಗದಲ್ಲಿ ರಾಜ್ ಕಪೂರ್ನ ಕರೀತೇವೆ. ಆದರೆ ನಾವು ಹೆಮ್ಮೆಯಿಂದ ಕರಿಬಹುದು ದಕ್ಷಿಣ ಭಾರತದ ಶೋಮ್ಯಾನ್ ಯಾರಪ್ಪ ಅಂದ್ರೆ ಅದು ಒನ್ ಅಂಡ್ ಓನ್ಲಿ ದ್ವಾರಕೀಶ್. ಅದಕ್ಕೆ ಸಾಟಿನೇ ಇಲ್ಲ, ಯಾಕೆಂದ್ರೆ ಅವರ ನಿಲುವು ಮತ್ತು ನಡೆ ಮತ್ತೆ ನುಡಿ ಯಾವತ್ತು ಕನ್ನಡವಾಗೇ ಇತ್ತು. ಅದು ಕನ್ನಡ ಚಿತ್ರರಂಗನ ಶ್ರೀಮಂತಿಕೆಯಿಂದ ಬೆಳೆಸಬೇಕು ಅನ್ನೋದು ಅತ್ಯಂತ ಪ್ರೀತಿಯಿಂದ ಅವರು ನೋಡ್ಕೊಂಡು ಬಂದರು. ಹಾಗೆ ಅದೇ ರೀತಿ ಅವರು ತೋರಿಸಿದ್ರು ಸಿನಿಮಾ ಹ್ಯಾಕ್ ಮಾಡಬೇಕು ಅಂತ. ಈಗ ಅವರು 80 ವರ್ಷದ ಯುವಕರಾಗಿದ್ದಾರೆ, 90 ವರ್ಷರಾಗಿದ್ದಾರೆ. ಅವರ ಕಿರು ಪರಿಚಯನ ಮಾಡ್ಕೊಳ್ಳೋಕೆ ನನಗೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಕನ್ನಡ ಚಿತ್ರರಂಗಕ್ಕೆ ಅಪಾರ ಕೊಡುಗೆ ನೀಡಿದಂತ ನಟ, ನಿರ್ಮಾಪಕ, ನಿರ್ದೇಶಕ ದ್ವಾರಕೀಶ್. ಅವರ ಜನನ 1942 August 19 ಮೈಸೂರಿನಲ್ಲಿ ಆಟೋಮೊಬೈಲ್ಸ್ ಡಿಪ್ಲೊಮಾ ಮಾಡಿದ್ದಾರೆ. ಹಾಗೆ ಆಟೋಮೊಬೈಲ್ಸ್ ಒಂದು ಶಾಪ್ನಲ್ಲಿ ಕೂಡ ಅವರು ಬಹಳ ದಿನಗಳ ಕೆಲಸ ಮಾಡಿದ್ರು. ಅವರು ಮೂಲತಃ ಅವ್ರಿಗೆ ಇದ್ದಿದ್ದು ಚಿತ್ರರಂಗದಲ್ಲಿ ತಾನು ಏನಾದರೂ ಮಾಡಬೇಕು ಅನ್ನೋದು ಬಹುದಿನದ ಕನಸಾಗಿತ್ತು. ಆ ಕನಸನ್ನ ನನಸು ಮಾಡಿದ್ರು. ಅದು ಅವರ ತಾಯಿಯ ಅಣ್ಣ ಹುಣಸೂರು ಕೃಷ್ಣಮೂರ್ತಿ. ಆ ಹುಣಸೂರು ಕೃಷ್ಣಮೂರ್ತಿ ಮಾಡಿದಂತ ವೀರ ಸಂಕಲ್ಪ ಚಿತ್ರ 1964 ಬಿಡುಗಡೆ ಆಗುತ್ತೆ. ಆ ಚಿತ್ರದಲ್ಲಿ ಅವ್ರಿಗೆ ಆ ವೀರ ಸಂಕಲ್ಪ ಚಿತ್ರದ ಮೂಲಕ ಅವರು ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಅದಾದ ಮುಂದಿನ ಚಿತ್ರ ಸತ್ಯ ಹರಿಶ್ಚಂದ್ರ, ಅದು ಮಾಡಿದ್ಮೇಲೆ ಅವ್ರಿಗೊಂದು ಸ್ಟಾರ್ಡಮ್ ಬರುತ್ತೆ. ಆ ನಂತರದಲ್ಲಿ ಅವರು ತಮ್ಮ ಗೆಳೆಯರನ್ನೆಲ್ಲ ಜೊತೆಗೂಡಿಸಿಕೊಂಡು ನಿರ್ಮಿಸಿದ ಚಿತ್ರ ಮಮತೆಗೆ ಬಂಧನ, ಅದು 1966 ಆಗುತ್ತೆ. ಅದರ ನಿರ್ದೇಶನ ಮಾಡಿದವರು BS ನಾರಾಯಣ್. ಹಾಗೆ ಮಾಡ್ತಾ ಮಾಡ್ತಾ ಅವ್ರು ಅನ್ಸುತ್ತೆ ಯಾಕೆ ನಂದೇ ಸ್ವಂತ ಬ್ಯಾನರ್ ಮಾಡಬಾರ್ದು ಅಂತ ಹೇಳಿ ಅವ್ರೇನ್ ಮಾಡ್ತಾರೆ, ತಮ್ಮದೇ ಆದ ದ್ವಾರಕಾ ಫಿಲ್ಮ್ಸ್ ಲಾಂಛನದಲ್ಲಿ ಮೊದಲು ಚಿತ್ರ ಮಾಡಿದ್ದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಭಾರತಿ ಇಟ್ಕೊಂಡು ಹಾಗೂ ಸಿದ್ದಲಿಂಗಯ್ಯ ಅವರ ನಿರ್ದೇಶನದಲ್ಲಿ ಮೇಯರ್ ಮುತ್ತಣ್ಣ ಅಂತ ಒಂದು ಸಿನಿಮಾ ಮಾಡ್ತಾರೆ. ಅದು ಅಪಾರ ಯಶಸ್ಸನ್ನು ಅವ್ರು ತಂದ್ಕೊಡುತ್ತೆ. ಅಲ್ಲಿಂದ ಅವ್ರು ಹಿಂದೆ ತಿದ್ದು ನೋಡೋದೇ ಇಲ್ಲ. ಆಮೇಲೆ ಮಾಡ್ತಾ 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 ಅನ್ಸುತ್ತೆ ನಾವು ಬೇರೆಯವ್ರನ್ನೆಲ್ಲ ನಾಯಕ ನಟರನ್ನು ನೋಡ್ತಾ ಇದೀವಿ, ನನ್ನಲ್ಲೂ ಒಂದು ಬರ ನಾಯಕ ನಟ ಇದನ್ನಲ್ಲ ಅಂತ ಹೇಳಿ ಅವರೊಂದು ಸಿನಿಮಾ ಮಾಡ್ತಾರೆ 72-73 ಕುಳ್ಳ ಏಜೆಂಟ್ 000. ಯಾಕೆಂದ್ರೆ ಅವ್ರಿಗೆ ಹೈಟ್ ಇಲ್ಲ, ವೈಟ್ ಇಲ್ಲ, ಇನ್ನೇನಿಗೆ ಈ ನಂಬರ್ ಇಟ್ಕೊಳ್ಳೋದು ಅಂತ ಹೇಳಿ 000 ಅಂತ. ಯಾಕೆಂದ್ರೆ ಬೇರೆ 999 ಅಂತ ಇದೆ, ಇವ್ರು 9 ಅಲ್ಲ, ಪ್ರಾರಂಭ ಆಗುದೆ 0 ಅಲ್ಲಿಂದನೇ ಶುರು ಮಾಡೋಣ ಅಂತ ಹೇಳಿ ಕುಳ್ಳ ಏಜೆಂಟ್ 000 ಮಾಡ್ತಾರೆ. ಆಮೇಲೆ ಕೌಬಾಯ್ ಕೂಡ ಮಾಡ್ತಾರೆ, ಅದನ್ನ ನಿರ್ಮಿಸಿದೆ ಮಾಡಿ ಅದನ್ನ ನಾಯಕ ನಟರಾಗಿ ಅಭಿನಯಿಸ್ತಾರೆ. ಹಾಗೆ 1977 ಭಾರ್ಗವ ಅವರ ನಿರ್ದೇಶನದಲ್ಲಿ ಭಾಗ್ಯವಂತರು ಅಂತ ಒಂದು ಚಿತ್ರ ಮಾಡ್ತಾರೆ. ಆ ಚಿತ್ರದಲ್ಲಿ ರಾಜ್ಕುಮಾರ್ ಹಾಗೂ ಬಿ ಸರೋಜಾದೇವಿಯವರು ಅಭಿನಯಿಸ್ತಾರೆ. ಅದಂತೂ ಭಾಗ್ಯವಂತರು ಅವತ್ತು ಮಾಡಿದ್ರು, ಇವತ್ತು ನಾವು ಭಾಗ್ಯವಂತರು. ಅವರನ್ನ ಸನ್ಮಾನಿಸ ಕಾರ್ಯಕ್ರಮ ನಮ್ಮ ಕೈಯಿಂದ ಆಗ್ತಾ ಇದೆ. ನಾವೆಲ್ಲ ಚಿತ್ರರಂಗದಲ್ಲಿ ಯಾರ್ಯಾರು ತೊಡಗಿಸ್ಕೊಂಡಿದ್ವಿ ಆ ಹಿರಿಯ ಕಲಾವಿದ ಹಿರಿಯ ಚೇತನ ಇವತ್ತು ನಮ್ಮ ಜಾಗದಲ್ಲಿ ಈ ಜಾಗದಲ್ಲಿ ಬಂದು ಕೂತಿದ್ದಾರೆ ಸರ್, ನಿಮ್ಮ ಒಂದು ಆಶೀರ್ವಾದ ಇಡೀ ನಮ್ಮ ಕನ್ನಡ ಚಿತ್ರದುರ್ಗ ಬೇಕು ಅಂತ ಕೇಳ್ಕೊತೀನಿ. ಹಾಗೆ 1983
ಡಾನ್ಸ್ ರಾಜ ಡಾನ್ಸ್ ಅನ್ನುವ ಚಿತ್ರವನ್ನ ನಿರ್ಮಾಣ ಮಾಡ್ತಾರೆ, ನಿರ್ದೇಶನ ಮಾಡ್ತಾರೆ. ಮೊಟ್ಟ ಮೊದಲ ಬಾರಿಗೆ ಲೀಲಾವತಿಯವರ ಸುಪುತ್ರ ವಿನೋದ್ ರಾಜ್ ಅನ್ನ ಚಿತ್ರರಂಗಕ್ಕೆ ಪರಿಚಯ ಮಾಡ್ತಾರೆ. ಅದ್ರಲ್ಲಿ ನಾನು ಕೂಡ ಅಭಿನಯಿಸಿದ್ದೇನೆ. 300 ಹೆಚ್ಚು ಚಿತ್ರಗಳನ್ನ ಮಾಡಿದ್ದಾರೆ ಇವರು. ಅನೇಕ ಜನ ಕಲಾವಿದರನ್ನ ಅವರು ಮಾಡಿ ಬಂದಿ ಇದಾಗಿರ್ತಾರೆ, ತೆರೆಗೆ ಬಂದಿರ್ತಾರೆ. ಆದ್ರೆ ಇವರ ಚಿತ್ರಗಳ ಮೂಲಕ ಅಭಿನಯಿಸೋದ್ರ ಮೂಲಕ ಹೆಚ್ಚು ಯಶಸ್ಸನ್ನ ಪಡೀತಾರೆ. ಅದ್ರಲ್ಲಿ ಮುಖ್ಯವಾದವ್ರು ಯಾರು ಅಂದ್ರೆ ಭಾಗ್ಯ ಅವರು ಹಾಗೆ ಪ್ರಮೀಳಾ ಜೋಶಿ ಅವರು, ಹಾಗೆ ಶ್ರುತಿ ಅಂತ ಮಾಡಿದ ಮೊದಲನೇ ಚಿತ್ರ ಅವ್ರಿಗೆ ಮೊದಲನೇ ಹೆಸರು ಇದ್ದಿದ್ದು ನಾಟಕದ ಕಂಪನಿ ನಾನು ಕೆಲಸ ಮಾಡುವಾಗ ಗಿರಿಜಾ ಅಂತ ಇರುತ್ತೆ. ಆ ನಂತರ ಶ್ರೀನಿವಾಸ ಮೂರ್ತಿ ಮಾಡುವಂತ ಚಿತ್ರದಲ್ಲಿ ಪ್ರಿಯದರ್ಶಿನಿ ಇದ್ದಾರೆ. ಆದ್ರೆ ಇವರು ಮಾಡಿದ ಶ್ರುತಿ ಪಿಕ್ಚರ್ ಏನ್ ಹೆಸರು ಇಡೋದು ಅಂತ ನೋಡಿದಾಗ ಶ್ರುತಿ ಅಂತ ಹೆಸರು ಇಡುತ್ತಾರೆ. ಅವತ್ತು ಅವ್ರಿಗೆ ಇಟ್ಟಿಟ್ಟ ಹೆಸರು ಅವ್ರು ಬಂದು ಅವ್ರು ಅಲರಾಮರವಾಗಿ ಬೆಳೆದು ಬಿಟ್ಟಿದ್ದಾರೆ. ಇವತ್ತು ಕೂಡ ಆ ನಮ್ಮ ಗಿರಿಜಾ ಇವತ್ತು ಶ್ರುತಿ ಅಂತ ಬಹಳ ದೊಡ್ಡ ಹೆಸರು ಮಾಡಿದ್ದಾರೆ. ಹಾಗೆ ಇವರ ಚಿತ್ರಗಳಲ್ಲಿ ಅನೇಕ ಜನ ಪಾತ್ರ ಮಾಡಿದ್ದಾರೆ, ಗೆದ್ದಿದ್ದಾರೆ, ಎಲ್ಲ ಮಾಡಿದ್ದಾರೆ. ಇವರು ನಿರ್ಮಾಣ ಮಾಡಿದಂತ 2004 ಅತ್ಯಂತ ಯಶಸ್ವಿ ಚಿತ್ರ ಅಂದ್ರೆ ಆಪ್ತ ಮಿತ್ರ. ಅದು ವಿಷ್ಣುವರ್ಧನ್ಗೆ ಮತ್ತೊಂದು ಮರುಜೀವ ಕೊಡುತ್ತೆ, ಒಂದು ಜೀವನ ಕೊಡುತ್ತೆ, ಹೆಸರು ಕೊಡುತ್ತೆ, ಖ್ಯಾತಿ ಕೊಡುತ್ತೆ. ಆ ಚಿತ್ರದಲ್ಲಿ ನಮ್ಮ ಸೌಂದರ್ಯ ಅನ್ನೋ ಒಂದು ನಟಿನ ಮಾಡ್ತಾರೆ. ಅವರು ಬಹಳ ಚೆನ್ನಾಗಿ ಅಭಿನಯಿಸಿರ್ತಾರೆ ಆ ಚಿತ್ರದ. ಅದೇ ಅವ್ರ ಕೊನೆಯ ಚಿತ್ರ ಆಗತ್ತೆ. ಅದರಿಂದ ಆ ಚಿತ್ರದಲ್ಲಿ ಅವ್ರಿಗೆ ನೋವಾಗತ್ತೆ, ಎಲ್ಲಾ ಯಶಸ್ಸು ಬಂತು, ಆದ್ರೆ ನಮ್ಮ ಚಿತ್ರದಲ್ಲಿ ನಟಿಸಿದಂತ ನಟಿಗೆ ಒಂದು ಅಪಘಾತದಲ್ಲಿ ತೀರ್ಕೊಂಡಂತ ನೋವು ಕೂಡ ಇರುತ್ತೆ. ಹೀಗಾಗಿ ಅನೇಕ ಚಿತ್ರಗಳನ್ನ ಮಾಡಿ ಬಂದಿದ್ದಾರೆ. ಈಗ ನಾವು ನಿಮ್ಮ ಮುಂದೆ ಅವ್ರನ್ನ ಇದಕ್ಕಿಂತ ಜಾಸ್ತಿ ಮಾಡಿದ್ದೀರಾ. ಇವರ ಚಿತ್ರದ ಏನಪ್ಪ ವಿಶೇಷ ಅಂದ್ರೆ, ಸಿಂಗಾಪುರದಲ್ಲಿ ರಾಜಾ ಕುಳ್ಳ ಅಂತ ಮಾಡಿದ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಕನ್ನಡ ಚಿತ್ರರಂಗನ್ನ ಒಂದು ಹೊರದೇಶದಲ್ಲಿ ಮಾಡ್ತಾರೆ. ಅದೇ ಮೊದಲನೇ ಚಿತ್ರ, ಅಲ್ಲಿವರೆಗೂ ಯಾವ ಚಿತ್ರಗಳಾಗಿರಲ್ಲ. ಅದಾದ ನಿಮಿತ್ತ ಆಫ್ರಿಕಾದಲ್ಲಿ ಶೀಲಾ ಮಾಡ್ತಾರೆ. ಹೀಗೆ ಅವ್ರಿಗೆ ಕನಸು ತುಂಬಾ ಇತ್ತು. ಹೀಗೆ ಮಾಡ್ತಾ ಅನೇಕ ಚಿತ್ರಗಳನ್ನ ಮಾಡ್ತಾ ಈಗ ಅವರ ಮಗನಿಗೆ ಆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ಯೋಗಿಗೆ ಕೊಟ್ಟಿದ್ದಾರೆ. ಆ ಯೋಗಿ ಮುಂದುವರ್ಸ್ಕೊಂಡು ಹೋಗುವಂತ ಕೆಲಸ ಮಾಡ್ತಾರೆ. ಈಗ ಅವರ ಪರಿಚಯ ಹೀಗೆ. ನಾನು ಅವರ ವೈಯಕ್ತಿಕವಾಗಿ ನನ್ನ ಅವರ ಒಂದು ಬಾಂಧವ್ಯವನ್ನು ಹೇಳಕ್ಕೆ ಒಂದೇ ಒಂದು 2 ಮಾತಿನ ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಬೆಂಗಳೂರು ಬಿಟ್ಟು ಮದ್ರಾಸ್ ನೆಲೆಸಿದ್ದ ಸಂದರ್ಭದಲ್ಲಿ ಒಂದೇ ಒಂದು ವುಡ್ಲ್ಯಾಂಡ್ಸ್ ಹೋಟೆಲ್ ಸಿಂಗಲ್ ರೂಮ್ ಅಲ್ಲಿ ಇದ್ದಾಗ ಅವರು 5 ಜನ ಮಕ್ಕಳ ಜೊತೆಗೆ ಆ ಒಂದು ರೂಮ್ ಅಲ್ಲಿ ಇದ್ದಾಗ ನಾನು ಹೋಗಿದ್ದೆ. ಅವಾಗ ನಾನು ಮದ್ರಾಸ್ ನಲ್ಲಿ ಇದ್ದೆ. ಅವಾಗ ಆ ನೋಡಿದಾಗ ನನಗನ್ನಿಸ್ತು, ಆ ಮನುಷ್ಯ ಹೇಗೆ ತನ್ನ ಕುಟುಂಬ ಎಷ್ಟು ದೊಡ್ಡ ಮನೆಗಳಲ್ಲಿ ಇದ್ದವರು, ಎಂತ ಮನೆಗಳಲ್ಲಿ ಇದ್ದವರು, ವುಡ್ಲ್ಯಾಂಡ್ಸ್ ಹೋಟೆಲ್ ಆರ್ಡಿನರಿ ಸಿಂಗಲ್ ರೂಮ್ ಅಲ್ಲಿ ಇಡೀ ಕುಟುಂಬವನ್ನ ನಿಭಾಯಿಸಿ ಮತ್ತೆ ಒಂಥರ ಫೀನಿಕ್ಸ್ ಬರ್ತಾರ, ಮತ್ತೆ ಮತ್ತೆ ಸೋತು ಗೆದ್ದು ಗೆದ್ದು ಸೋತು ಈ ತರ ಮಾಡ್ಕೊಂಡು ಇವತ್ತು ಒಂದು ರೀತಿಯಾಗಿ ಒಂದು ಕಡೆ ಬಂದು ನಿಂತಿದ್ದಾರೆ. ಈಗ ಕೂಡ ಕಡೆಯ ಸಿನಿಮಾ ಅವರು ಮನೆಯೇ ಮಾಡ್ಕೋಬೇಕಾದಂತ ಪರಿಸ್ಥಿತಿ ಬಂದ್ಬಿಡ್ತು. ಆದ್ರೂ ಅದನ್ನು ನಿಭಾಯಿಸ್ಕೊಂಡು ಈಗ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಸ್ಮೈಲಿ ಗ್ರೀನ್ಸ್ ಅನ್ನೋ ಜಾಗದಲ್ಲಿ ಇದ್ದಾರೆ. ಅಣ್ಣ ನೀವು ಬಂದಿರೋದು ನಮ್ಗೆಲ್ಲ ಸಂತೋಷದ ವಿಚಾರ. ಈ ಕನ್ನಡ ಚಿತ್ರರಂಗಕ್ಕೆ ನೀವು ಸಾಕಷ್ಟು ಜನರಿದ್ದೀರಾ, ದುಡ್ಡಿದ್ದೀರಾ, ಅನೇಕ ತಂತ್ರಜ್ಞರನ್ನ ಪರಿಚಯ ಮಾಡಿದ್ದೀರಾ, ಕನ್ನಡ ಚಿತ್ರವನ್ನು ಉತ್ತುಂಗ ಸ್ಥಾನಕ್ಕೆ ಬೆಳೆಸಿದ್ದೀರಾ. ಈಗ ನೀವು ನಮಗೆ ನಾವೇನು ಮಾಡ್ಬೇಕು ಮುಂದಿನ ಅದನ್ನ ಹೇಳೋದ್ರ ಮೂಲಕ ನಮ್ಮನ್ನ ಕುಟುಂಬ ಅಂತ ಹೇಳ್ಬೋದು.